ಓಂ ಶಾಂತಿ. ಮುರುಳಿಯ ದಿನಾಂಕವಾಗಿದೆ 6/8/2020. ಪ್ರಾತಃ ಮುರುಳಿ, ಬಾಪ್ತಾದ ಮಧುಬನ. ಬಾಬಾ ತಿಳಿಸುತ್ತಾರೆ, ಮಧುರ ಮಕ್ಕಳೇ, ಬೆಳಗ್ಗೆ ಬೆಳಗ್ಗೆ ಎದ್ದು ಇದೇ ಚಿಂತನೆ ಮಾಡಿ, ನಾನು ಇಷ್ಟು ಚಿಕ್ಕ ಆತ್ಮ ಎಷ್ಟು ದೊಡ್ಡ ಶರೀರವನ್ನು ನಡೆಸುತ್ತಿದ್ದೇನೆ. ನನ್ನ ಆತ್ಮದಲ್ಲಿ ಅವಿನಾಶಿ ಪಾತ್ರ ನಿಗದಿಯಾಗಿದೆ. ಪ್ರಶ್ನೆ: ಶಿವತಂದೆಗೆ ಯಾವ ಅಭ್ಯಾಸವಿದೆ, ಯಾವುದು ಇಲ್ಲ? ಉತ್ತರ: ಆತ್ಮನನ್ನ ಜ್ಞಾನರತ್ನಗಳಿಂದ ಶೃಂಗಾರ ಮಾಡುವ ಅಭ್ಯಾಸವು ಶಿವತಂದೆಗಿದೆ. ಆದರೆ ಶಿವತಂದೆಗೆ ಶರೀರಕ್ಕೆ ಶೃಂಗಾರ ಮಾಡುವ ಅಭ್ಯಾಸವಿಲ್ಲ. ಏಕೆಂದರೆ ತಂದೆಯು ತಿಳಿಸುತ್ತಾರೆ, ನನಗಂತೂ ನನ್ನದೇ ಆದ ಶರೀರವಿಲ್ಲ. ನಾನು ಬಲೆ ಇವರ ಶರೀರವನ್ನ ಬಾಡಿಗೆಗಾಗಿ ತೆಗೆದುಕೊಳ್ಳುತ್ತೇನೆ. ಆದರೆ ಈ ಶರೀರದ ಶೃಂಗಾರವನ್ನು ಈ ಆತ್ಮವೇ, ಅಂದರೆ ಬ್ರಹ್ಮರವರೇ ಮಾಡಿಕೊಳ್ಳುತ್ತಾರೆ. ನಾನು ಮಾಡುವುದಿಲ್ಲ. ನಾನಂತೂ ಸದಾ ಅಶರೀರಿಯಾಗಿದ್ದೇನೆ. ಗೀತೆ: ಪ್ರಪಂಚವು ಬದಲಾದರೂ ನಾವು ಬದಲಾಗುವುದಿಲ್ಲ. ಓಂ ಶಾಂತಿ. ಮಕ್ಕಳು ಈ ಗೀತೆಯನ್ನ ಕೇಳಿದಿರಿ. ಯಾರು ಕೇಳಿದರು? ಆತ್ಮವು ಶರೀರದ ಕಿವಿಗಳ ಮೂಲಕ ಕೇಳಿದಿರಿ. ಮಕ್ಕಳಿಗೂ ಸಹ ಇದು ಅರ್ಥವಾಗುತ್ತದೆ. ಆತ್ಮವು ಎಷ್ಟು ಚಿಕ್ಕದಾಗಿದೆ, ಆ ಆತ್ಮವು ಈ ಶರೀರದಲ್ಲಿ ಇಲ್ಲವೆಂದರೆ ಶರೀರವಂತೂ ಕೆಲಸಕ್ಕೆ ಬರುವುದಿಲ್ಲ. ಎಷ್ಟು ಚಿಕ್ಕ ಆತ್ಮನ ಆಧಾರದ ಮೇಲೆ ಎಷ್ಟು ದೊಡ್ಡ ಶರೀರವು ನಡೆಯುತ್ತದೆ. ಪ್ರಪಂಚದಲ್ಲಿ ಇದು ಯಾರಿಗೂ ತಿಳಿದಿಲ್ಲ. ಆತ್ಮವೆಂದರೇನು? ಅದು ಈ ಶರೀರದಲ್ಲಿ, ಅಂದರೆ ರಥದಲ್ಲಿ ವಿರಾಜಮಾನವಾಗುತ್ತದೆ. ಅಕಾಲಮೂರ್ತಿ ಆತ್ಮನಿಗೆ ಇದು ಸಿಂಹಾಸನವಾಗಿದೆ. ಮಕ್ಕಳಿಗೂ ಸಹ ಈ ಜ್ಞಾನವು ಸಿಗುತ್ತದೆ. ಎಷ್ಟು ರಮಣೀಯ, ರಹಸ್ಯಯುಕ್ತವಾಗಿದೆ. ಯಾರಾದರೂ ಇಂತಹ ರಹಸ್ಯಯುಕ್ತ ಮಾತನ್ನ ಕೇಳಿದಾಗ ಚಿಂತನೆ ನಡೆಸುತ್ತಾರೆ. ನೀವು ಮಕ್ಕಳಿಗೂ ಸಹ ಇದೇ ಚಿಂತನೆ ನಡೆಯುತ್ತದೆ. ಇದು ಇಷ್ಟು ಚಿಕ್ಕ ಆತ್ಮವು ಎಷ್ಟು ದೊಡ್ಡ ಶರೀರದಲ್ಲಿದೆ. ಆತ್ಮದಲ್ಲಿ 84 ಜನ್ಮಗಳ ಪಾತ್ರವು ನಿಗದಿಯಾಗಿದೆ. ಶರೀರವಂತೂ ವಿನಾಶವಾಗಿ ಬಿಡುತ್ತದೆ, ಬಾಕಿ ಆತ್ಮವೇ ಉಳಿಯುತ್ತದೆ. ಇವು ಬಹಳ ವಿಚಾರ ಮಾಡುವ ಮಾತುಗಳಾಗಿವೆ. ಮುಂಜಾನೆ ಎದ್ದು ಈ ವಿಚಾರ ಮಾಡಬೇಕು. ಈಗ ಆತ್ಮಕ್ಕೆ ಸ್ಮೃತಿ ಬಂದಿದೆ. ಆತ್ಮವು ಎಷ್ಟು ಚಿಕ್ಕದಾಗಿದೆ, ಅದಕ್ಕೆ ಅವಿನಾಶಿ ಪಾತ್ರವು ಸಿಕ್ಕಿದೆ. ನಾನು ಆತ್ಮನು ಎಷ್ಟು ವಿಚಿತ್ರವಾಗಿದ್ದೇನೆ. ಇದು ಹೊಸ ಜ್ಞಾನವಾಗಿದೆ. ಇದು ಪ್ರಪಂಚದಲ್ಲಿ ಯಾರಿಗೂ ತಿಳಿದಿಲ್ಲ. ತಂದೆಯೇ ಬಂದು ತಿಳಿಸುತ್ತಾರೆ ಅಂದಾಗ ಇದನ್ನ ಸ್ಮರಣೆ ಮಾಡಬೇಕಾಗಿದೆ. ನಾವು ಇಷ್ಟು ಸೂಕ್ಷ್ಮ ಆತ್ಮಗಳು ಹೇಗೆ ಪಾತ್ರವನ್ನ ಅಭಿನಯಿಸುತ್ತೇವೆ? ಶರೀರವು ಪಂಚತತ್ವಗಳಿಂದಾಗಿರುತ್ತದೆ. ತಂದೆಗೆ ತಿಳಿಯುತ್ತದೆಯೇ ಶಿವ ತಂದೆಯ ಆತ್ಮವು ಹೇಗೆ ಬರುತ್ತದೆ, ಹೇಗೆ ಹೋಗುತ್ತದೆ ಎಂದು? ಸದಾ ಇವರಲ್ಲಿಯೇ, ಅಂದರೆ ಬ್ರಹ್ಮರವರಲ್ಲಿಯೇ ಇರುವುದಿಲ್ಲ. ಅಂದ ಮೇಲೆ ಇದೇ ಚಿಂತನೆ ಮಾಡಬೇಕಾಗಿದೆ. ನೀವು ಮಕ್ಕಳಿಗೆ ತಂದೆಯು ಇಂತಹ ಜ್ಞಾನವನ್ನು ಕೊಡುತ್ತಾರೆ. ಇದು ಎಂದಿಗೂ ಯಾರಿಗೂ ಸಿಕ್ಕಿರಲು ಸಾಧ್ಯವಿಲ್ಲ. ನಿಮಗೆ ಇದು ತಿಳಿದಿದೆ, ಅವಶ್ಯವಾಗಿ ಈ ಜ್ಞಾನವು ಬ್ರಹ್ಮರವರ ಆತ್ಮನಲ್ಲಿ ಇರಲಿಲ್ಲ. ಅನ್ಯ ಸತ್ಸಂಗಗಳಲ್ಲಿ ಇಂತಹ ಮಾತುಗಳ ಮೇಲೆ ಯಾರಿಗೂ ಗಮನವಿರುವುದಿಲ್ಲ. ಆತ್ಮ ಮತ್ತು ಪರಮಾತ್ಮನ ಬಗ್ಗೆ ಅಂಶ ಮಾತ್ರವೂ ಜ್ಞಾನವಿಲ್ಲ. ನಾನಾತ್ಮನು ಶರೀರದ ಮೂಲಕ ಇವರಿಗೆ ಮಂತ್ರವನ್ನು ಕೊಡುತ್ತೇನೆ ಎಂದು ಯಾವುದೇ ಸಾಧು ಸಂತರುಗಳು ತಿಳಿಯುವುದಿಲ್ಲ. ಆತ್ಮವು ಶರೀರದ ಮೂಲಕ ಶಾಸ್ತ್ರವನ್ನು ಓದುತ್ತದೆ. ಯಾವ ಮನುಷ್ಯನೂ ಸಹ ಆತ್ಮಾಭಿಮಾನಿಯಾಗಿಲ್ಲ. ಯಾರಿಗೂ ಆತ್ಮದ ಜ್ಞಾನವಿಲ್ಲ. ಅಂದ ಮೇಲೆ ತಂದೆಯ ಜ್ಞಾನವು ಹೇಗಿರುತ್ತದೆ? ನಾವಾತ್ಮಗಳಿಗೆ ತಂದೆಯು ತಿಳಿಸುತ್ತಾರೆ, ಮಧುರಾತಿ ಮಧುರ ಮಕ್ಕಳೇ, ನೀವು ಎಷ್ಟು ಬುದ್ಧಿವಂತರಾಗುತ್ತಿದ್ದೀರಿ. ಈ ಶರೀರದಲ್ಲಿ ಯಾವ ಆತ್ಮವಿದೆಯೋ ಅದಕ್ಕೆ ಪರಂಪಿತ ಪರಮಾತ್ಮನು ಕುಳಿತು ಓದಿಸುತ್ತಾರೆ ಎಂದು ತಿಳಿದುಕೊಳ್ಳುವಂತಹ ಮನುಷ್ಯರು ಯಾರೊಬ್ಬರೂ ಇಲ್ಲ. ಎಷ್ಟು ತಿಳಿದುಕೊಳ್ಳುವ ಮಾತುಗಳಾಗಿವೆ. ಆದರೂ ಸಹ ಉದ್ಯೋಗ ವ್ಯವಹಾರಗಳಲ್ಲಿ ಹೋದಾಗ ಇದು ಮರೆತು ಹೋಗುತ್ತದೆ. ಮೊಟ್ಟ ಮೊದಲನೆಯದಾಗಿ ತಂದೆಯು ಆತ್ಮದ ಜ್ಞಾನವನ್ನು ಕೊಡುತ್ತಾರೆ. ಇದು ಯಾವ ಮನುಷ್ಯ ಮಾತ್ರರಿಗೂ ಇಲ್ಲ. ಆತ್ಮಗಳು ಮತ್ತು ಪರಮಾತ್ಮನು ಬಹುಕಾಲ ಅಗಲಿದ್ದರೆಂದು ಗಾಯನವಿದೆ, ಲೆಕ್ಕವಿದೆಯಲ್ಲವೇ? ನೀವು ಮಕ್ಕಳು ತಿಳಿದುಕೊಂಡಿದ್ದೀರಿ, ಆತ್ಮವೇ ಶರೀರದ ಮೂಲಕ ಮಾತನಾಡುತ್ತದೆ. ಆತ್ಮವೇ ಶರೀರದ ಮೂಲಕ ಒಳ್ಳೆಯ ಮತ್ತು ಕೆಟ್ಟ ಕೆಲಸವನ್ನ ಮಾಡುತ್ತದೆ. ತಂದೆಯು ಬಂದು ಆತ್ಮಗಳನ್ನು ಎಷ್ಟು ಪವಿತ್ರರನ್ನಾಗಿ ಮಾಡುತ್ತಾರೆ? ಮೊಟ್ಟ ಮೊದಲನೆಯದಾಗಿ ತಂದೆಯು ತಿಳಿಸುತ್ತಾರೆ, ಬೆಳಗ್ಗೆ ಬೆಳಗ್ಗೆ ಎದ್ದು ಇದೇ ಅಭ್ಯಾಸ ಮಾಡಿ ಮತ್ತು ವಿಚಾರ ಮಾಡಿ. ಆತ್ಮವೆಂದರೇನು?
ಅದು ಈ ಶರೀರದ ಮೂಲಕ ಕೇಳುತ್ತದೆ. ಆತ್ಮದ ತಂದೆಯು ಪರಂಪಿತ ಪರಮಾತ್ಮನಾಗಿದ್ದಾರೆ. ಅವರಿಗೆ ಪತಿತ ಪಾವನ ಜ್ಞಾನಸಾಗರನೆಂದು ಹೇಳುತ್ತಾರೆ. ಮತ್ಯಾವ ಮನುಷ್ಯರಿಗೂ ಸುಖದ ಸಾಗರ, ಶಾಂತಿಯ ಸಾಗರನೆಂದು ಹೇಳಲು ಹೇಗೆ ಸಾಧ್ಯ? ಲಕ್ಷ್ಮೀನಾರಾಯಣರಿಗೂ ಸದಾ ಪವಿತ್ರತೆಯ ಸಾಗರನೆಂದು ಹೇಳಲಾಗುತ್ತದೆಯೇ? ಇಲ್ಲ, ಒಬ್ಬ ತಂದೆಯೇ ಸದಾ ಪವಿತ್ರತೆಯ ಸಾಗರನಾಗಿದ್ದಾರೆ. ಮನುಷ್ಯರಂತೂ ಕೇವಲ ಭಕ್ತಿ ಮಾರ್ಗದ ಶಾಸ್ತ್ರಗಳನ್ನು ಕುರಿತು ವರ್ಣನೆ ಮಾಡುತ್ತಾರೆ, ಪ್ರಾಕ್ಟಿಕಲ್ ಅನುಭವವಿಲ್ಲ. ನಾನಾತ್ಮನು ಈ ಶರೀರದಿಂದ ತಂದೆಯ ಮಹಿಮೆ ಮಾಡುತ್ತೇನೆ. ಅವರು ನಮ್ಮ ಮಧುರ ತಂದೆಯಾಗಿದ್ದಾರೆ. ಅವರೇ ಸುಖ ಕೊಡುವವರಾಗಿದ್ದಾರೆ. ಇದೇನನ್ನೂ ತಿಳಿದುಕೊಳ್ಳುವುದಿಲ್ಲ. ತಂದೆಯೂ ತಿಳಿಸುತ್ತಾರೆ, ಹೇ ಆತ್ಮಗಳೇ, ಈಗ ನನ್ನ ಮತದಂತೆ ನಡೆಯಿರಿ. ಈ ಅವಿನಾಶಿ ಆತ್ಮಗಳಿಗೆ ಅವಿನಾಶಿ ತಂದೆಯ ಮೂಲಕ ಅವಿನಾಶಿ ಮತವು ಸಿಗುತ್ತದೆ. ಆ ವಿನಾಶಿ ಶರೀರಧಾರಿಗಳಿಗೆ ವಿನಾಶಿ ಶರೀರಧಾರಿಗಳ ಮತವೇ ಸಿಗುತ್ತದೆ. ಸತ್ಯುಗದಲ್ಲಂತೂ ನೀವು ಇಲ್ಲಿನ ಪ್ರಾರಬ್ಧವನ್ನು ಪಡೆಯುತ್ತೀರಿ, ಅಲ್ಲಿಂದು ಉಲ್ಟಾ ಮತವು ಸಿಗುವುದಿಲ್ಲ. ಈಗಿನ ಶ್ರೀಮತವೇ ಅವಿನಾಶಿಯಾಗಿ ಬಿಡುತ್ತದೆ. ಅದು ಅರ್ಧಕಲ್ಪ ನಡೆಯುತ್ತದೆ. ಇದು ಹೊಸ ಜ್ಞಾನವಾಗಿದೆ. ಇದನ್ನ ಗ್ರಹಣ ಮಾಡಲು ಎಷ್ಟೊಂದು ಬುದ್ಧಿ ಇರಬೇಕು ಮತ್ತು ಪಾತ್ರದಲ್ಲಿ ಬರಬೇಕು. ಯಾರು ಪ್ರಾರಂಭದಿಂದ ಭಕ್ತಿ ಮಾಡಿರುವರೋ ಅವರೇ ಚೆನ್ನಾಗಿ ಧಾರಣೆ ಮಾಡಿಕೊಳ್ಳುವರು. ಇದನ್ನ ತಿಳಿದುಕೊಳ್ಳಬೇಕು. ಒಂದು ವೇಳೆ ನಮ್ಮ ಬುದ್ಧಿಯಲ್ಲಿ ಸರಿಯಾದ ರೀತಿಯಲ್ಲಿ ಧಾರಣೆ ಆಗುವುದಿಲ್ಲವೆಂದರೆ ಅವಶ್ಯವಾಗಿ ನಾವು ಆರಂಭದಿಂದ ಭಕ್ತಿ ಮಾಡಿಲ್ಲ. ತಂದೆಯು ಹೇಳುತ್ತಾರೆ, ಏನಾದರೂ ಅರ್ಥವಾಗದಿದ್ದರೆ ನನ್ನನ್ನು ಕೇಳಿ, ಏಕೆಂದರೆ ನಾನು ಅವಿನಾಶಿ ತಜ್ಞನಾಗಿದ್ದೇನೆ. ತಂದೆಗೆ ಪರಮ ಆತ್ಮನಿಂತಲೂ ಹೇಳಲಾಗುತ್ತದೆ. ಆತ್ಮವು ಪವಿತ್ರವಾಗಿದ್ದಾಗ ಅದಕ್ಕೆ ಮಹಿಮೆಯಾಗುತ್ತದೆ. ಆತ್ಮದ ಮಹಿಮೆ ಇದ್ದಾಗ ಶರೀರಕ್ಕೂ ಮಹಿಮೆಯಾಗುತ್ತದೆ. ಆತ್ಮವು ತಮೋ ಪ್ರಧಾನವಾದಾಗ ಶರೀರಕ್ಕೂ ಮಹಿಮೆಯಾಗುವುದಿಲ್ಲ. ಈ ಸಮಯದಲ್ಲಿ ನೀವು ಮಕ್ಕಳಿಗೆ ಬಹಳ ಗುಹ್ಯ ಬುದ್ಧಿಯು ಸಿಗುತ್ತದೆ, ಆತ್ಮಕ್ಕೆ ಸಿಗುತ್ತದೆ. ಆತ್ಮವು ಎಷ್ಟೊಂದು ಮಧುರವಾಗಬೇಕು, ಎಲ್ಲರಿಗೂ ಸುಖವನ್ನೇ ಕೊಡಬೇಕು. ತಂದೆಯು ಎಷ್ಟೊಂದು ಮಧುರರಾಗಿದ್ದಾರೆ, ಆತ್ಮಗಳನ್ನು ಸಹ ಬಹಳ ಮಧುರರನ್ನಾಗಿ ಮಾಡುತ್ತಾರೆ. ಆತ್ಮವು ಯಾವುದೇ ಅಕರ್ತವ್ಯದ ಕಾರ್ಯವನ್ನ ಮಾಡದಿರಲಿ, ಈ ಅಭ್ಯಾಸ ಮಾಡಬೇಕಾಗಿದೆ. ಪರಿಶೀಲನೆ ಮಾಡಿಕೊಳ್ಳಿ, ನನ್ನಿಂದ ಯಾವುದೇ ಅಕರ್ತವ್ಯವೂ ಆಗುತ್ತಿಲ್ಲವೇ? ಶಿವ ತಂದೆಯು ಎಂದಾದರೂ ಅಕರ್ತವ್ಯದ ಕಾರ್ಯವನ್ನು ಮಾಡುತ್ತಾರೆಯೇ? ಇಲ್ಲ, ಅವರು ಸರ್ವೋತ್ತಮ ಕಲ್ಯಾಣಕಾರಿ ಕಾರ್ಯವನ್ನು ಮಾಡಲು ಬರುತ್ತಾರೆ, ಎಲ್ಲರಿಗೂ ಸದ್ಗತಿ ನೀಡುತ್ತಾರೆ. ಅಂದಾಗ ತಂದೆಯು ಯಾವ ಕರ್ತವ್ಯವನ್ನು ಮಾಡುವರೋ ಮಕ್ಕಳು ಅದನ್ನೇ ಮಾಡಬೇಕು. ಇದನ್ನು ಸಹ ತಿಳಿಸಿದ್ದಾರೆ, ಯಾರು ಆರಂಭದಿಂದ ಹಿಡಿದು ಬಹಳ ಭಕ್ತಿ ಮಾಡುತ್ತಾರೆಯೋ ಅವರಿಗೆ ಈ ಜ್ಞಾನವು ನಿಲ್ಲುತ್ತದೆ. ಈಗಲೂ ಸಹ ದೇವತೆಗಳಿಗೆ ಅನೇಕ ಭಕ್ತರಿದ್ದಾರೆ. ತಮ್ಮ ತಲೆಯನ್ನು ಕತ್ತರಿಸಿ ಕೊಡುವುದಕ್ಕೆ ತಯಾರಿರುತ್ತಾರೆ. ಬಹಳ ಭಕ್ತಿ ಮಾಡುವವರ ಹಿಂದೆ ಕಡಿಮೆ ಭಕ್ತಿ ಮಾಡುವವರು ಅಲೆದಾಡುತ್ತಿರುತ್ತಾರೆ. ಅವರ ಮಹಿಮೆ ಮಾಡುತ್ತಾರೆ, ಅಲ್ಲಂತೂ ಎಲ್ಲವೂ ಸ್ಥೂಲವಾಗಿ ಕಂಡುಬರುತ್ತದೆ. ಆದರೆ ಇಲ್ಲಿ ನೀವು ಗುಪ್ತವಾಗಿದ್ದೀರಿ. ನಿಮ್ಮ ಬುದ್ಧಿಯಲ್ಲಿ ಸೃಷ್ಟಿಯ ಆದಿ ಮಧ್ಯ ಅಂತ್ಯದ ಸಂಪೂರ್ಣ ಜ್ಞಾನವಿದೆ. ಇದು ಸಹ ಮಕ್ಕಳಿಗೆ ಅರ್ಥವಾಗಿದೆ. ತಂದೆಯು ನಮಗೆ ಓದಿಸಲು ಬಂದಿದ್ದಾರೆ, ಈಗ ಪುನಃ ನಾವು ಮನೆಗೆ ಹೋಗುತ್ತೇವೆ. ಎಲ್ಲ ಆತ್ಮರು ಎಲ್ಲಿಂದ ಬರುತ್ತಾರೆಯೋ ಅದು ನಮ್ಮ ಮನೆಯಾಗಿದೆ. ಅಲ್ಲಿ ಶರೀರವೇ ಇಲ್ಲವೆಂದರೆ ಶಬ್ದವೆಲ್ಲಿಂದ ಬರಬೇಕು? ಆತ್ಮವಿಲ್ಲದಿದ್ದರೆ ಶರೀರವು ಜಡವಾಗಿ ಬಿಡುತ್ತದೆ. ಮನುಷ್ಯರ ಶರೀರದಲ್ಲಿ ಎಷ್ಟು ಮೋಹವಿರುತ್ತದೆ! ಆತ್ಮವು ಶರೀರದಿಂದ ಹೋಯಿತೆಂದರೆ ಉಳಿಯುವುದು ಪಂಚತತ್ವಗಳು. ಅಂತಹ ಶರೀರದ ಮೇಲೂ ಎಷ್ಟೊಂದು ಪ್ರೀತಿ ಇರುತ್ತದೆ. ಸ್ತ್ರೀಯು ಪತಿಯ ಚಿತೆಯನ್ನ ಏರುವುದಕ್ಕೂ ತಯಾರಾಗಿ ಬಿಡುತ್ತಾಳೆ. ಶರೀರದಲ್ಲಿ ಎಷ್ಟೊಂದು ಮೋಹವಿರುತ್ತದೆ! ನೀವೀಗ ತಿಳಿದುಕೊಂಡಿದ್ದೀರಿ, ಇಡೀ ಪ್ರಪಂಚದಿಂದ ನಷ್ಟಮೋಹ ಆಗಬೇಕಾಗಿದೆ. ಈ ಶರೀರವಂತೂ ಸಮಾಪ್ತಿಯಾಗಿ ಬಿಡುತ್ತದೆ. ಅಂದಮೇಲೆ ಅದರೊಡಗಿನ ಮೋಹವು ಕಳೆಯಬೇಕಲ್ಲವೇ? ಆದರೆ ಬಹಳ ಮೋಹವಿರುತ್ತದೆ. ಬ್ರಾಹ್ಮಣರಿಗೆ ತಿನ್ನಿಸುತ್ತಾರೆ, ಇಂತಹವರದು ಇಂದು ಶ್ರಾದ್ಧವಿದೆ ಎಂದು ತಿಳಿದುಕೊಳ್ಳುತ್ತಾರಲ್ಲವೇ? ಅವರೇನು ತಿನ್ನುತ್ತಾರೆಯೇ? ನೀವು ಮಕ್ಕಳಂತೂ ಈಗ ಇವೆಲ್ಲ ಮಾತುಗಳಿಂದ ಭಿನ್ನವಾಗಿ ಬಿಡಬೇಕು. ನಾಟಕದಲ್ಲಿ ಪ್ರತಿಯೊಬ್ಬರು ತಮ್ಮ ಪಾತ್ರವನ್ನು ಅಭಿನಯಿಸುತ್ತಾರೆ. ಈ ಸಮಯದಲ್ಲಿ ನಿಮಗೆ ಜ್ಞಾನವಿದೆ. ನಾವು ನಷ್ಟಮೋಹಿಗಳಾಗಬೇಕಾಗಿದೆ. ಮೋಹಜೀತ ರಾಜನ ಕಥೆಯು ಇದೆಯಲ್ಲವೇ? ಮತ್ಯಾವುದೇ ಮೋಹಜೀತರ ರಾಜನ ಕಥೆಯು ಇರುವುದಿಲ್ಲ. ಕೇವಲ ಈ ಕಥೆಗಳನ್ನು ಬರೆದಿದ್ದಾರೆ. ಅಲ್ಲಿ ಅಕಾಲ ಮೃತ್ಯುವಿರುವುದಿಲ್ಲ.
ಅಂದಾಗ ಕೇಳುವ ಮಾತೂ ಇರುವುದಿಲ್ಲ. ಈ ಸಮಯದಲ್ಲಿ ನಿಮ್ಮನ್ನ ಮೋಹಜಿತರನ್ನಾಗಿ ಮಾಡುತ್ತೇನೆ. ಸ್ವರ್ಗದಲ್ಲಿ ಮೋಹಜಿತ ರಾಜರಿದ್ದರು, ಯಥಾ ರಾಜ ರಾಣಿ ತಥಾ ಪ್ರಜಾ. ಅದು ನಷ್ಟಮೋಹದ ರಾಜಧಾನಿಯಾಗಿದೆ. ರಾವಣನ ರಾಜ್ಯದಲ್ಲಿ ಮೋಹವಿರುತ್ತದೆ ಅಂದಾಗ ಸತ್ಯುಗದಲ್ಲಿ ವಿಕಾರವಿರುವುದಿಲ್ಲ, ರಾವಣನ ರಾಜ್ಯವೇ ಇಲ್ಲ. ರಾವಣನ ರಾಜಧಾನಿಯು ಹೊರಟು ಹೋಗುತ್ತದೆ, ರಾಮನ ರಾಜ್ಯದಲ್ಲಿ ಏನಿರುತ್ತದೆ ಎಂಬುದೇನೂ ತಿಳಿದಿಲ್ಲ. ಈ ಮಾತುಗಳನ್ನು ತಂದೆಯ ವಿನಃ ಮತ್ಯಾರೂ ತಿಳಿಸಲು ಸಾಧ್ಯವಿಲ್ಲ. ತಂದೆಯು ಶರೀರದಲ್ಲಿದ್ದರೂ ದೇಹಿ ಅಭಿಮಾನಿಯಾಗಿದ್ದಾರೆ. ಲೋನ್ ಅಥವಾ ಬಾಡಿಗೆಗೆ ಮನೆಯನ್ನು ತೆಗೆದುಕೊಳ್ಳುತ್ತಾರೆಂದರೆ ಅದರಲ್ಲಿಯೂ ಮೋಹವಿರುತ್ತದೆ. ಮನೆಯನ್ನು ಚೆನ್ನಾಗಿ ಫರ್ನಿಷ್ ಮಾಡುತ್ತಾರೆ. ಬ್ರಹ್ಮರವರಿಗಂತೂ ಫರ್ನಿಷ್ ಮಾಡಬೇಕಾಗಿಲ್ಲ, ಏಕೆಂದರೆ ತಂದೆಯು ಅಶರೀರಿಯಲ್ಲವೇ. ಇವರಿಗೆ ಯಾವುದೇ ಶೃಂಗಾರ ಇತ್ಯಾದಿಯನ್ನು ಮಾಡುವ ಅಭ್ಯಾಸವೇ ಇಲ್ಲ. ಇವರಿಗೆ ಅವಿನಾಶಿ ಜ್ಞಾನರತ್ನಗಳಿಂದ ಮಕ್ಕಳಿಗೆ ಶೃಂಗಾರ ಮಾಡುವ ಅಭ್ಯಾಸವಿದೆ. ಸೃಷ್ಟಿಯ ಆದಿ ಮಧ್ಯ ಅಂತ್ಯದ ರಹಸ್ಯವನ್ನು ತಿಳಿಸುತ್ತಾರೆ. ಶರೀರವಂತೂ ಅಪವಿತ್ರವಾಗಿದೆ. ಇದಕ್ಕೆ ಯಾವಾಗ ಇನ್ನೊಂದು ಹೊಸ ಶರೀರವು ಸಿಗುವುದು ಅದು ಪವಿತ್ರವಾಗಿರುತ್ತದೆ. ಈ ಸಮಯದಲ್ಲಿ ಇದು ಹಳೆಯ ಪ್ರಪಂಚವಾಗಿದೆ ಅಂದಾಗ ಇದು ಸಮಾಪ್ತಿಯಾಗಬೇಕಾಗಿದೆ. ಪ್ರಪಂಚದಲ್ಲಿ ಇದು ಸಹ ಯಾರು ತಿಳಿದುಕೊಂಡಿಲ್ಲ. ನಿಧಾನ ನಿಧಾನವಾಗಿ ಅರ್ಥವಾಗುತ್ತದೆ. ಹೊಸ ಪ್ರಪಂಚದ ಸ್ಥಾಪನೆ ಮತ್ತು ಹಳೆಯ ಪ್ರಪಂಚದ ವಿನಾಶ ಇದು ತಂದೆಯದೇ ಕೆಲಸವಾಗಿದೆ. ತಂದೆಯೇ ಬಂದು ಬ್ರಹ್ಮರವರ ಮೂಲಕ ಪ್ರಜೆಗಳನ್ನು ರಚಿಸಿ ಹೊಸ ಪ್ರಪಂಚದ ಸ್ಥಾಪನೆ ಮಾಡಿಸುತ್ತಿದ್ದೀರಿ. ನೀವೀಗ ಹೊಸ ಪ್ರಪಂಚದಲ್ಲಿದ್ದೀರಾ? ಇಲ್ಲ, ಹೊಸ ಪ್ರಪಂಚವು ಸ್ಥಾಪನೆಯಾಗುತ್ತಿದೆ ಅಂದಾಗ ಬ್ರಾಹ್ಮಣರ ಶಿಕೆಯೂ ಸಹ ಶ್ರೇಷ್ಠವಾಗಿದೆ. ತಂದೆಯು ತಿಳಿಸಿದ್ದಾರೆ. ತಂದೆಯ ಸನ್ಮುಖದಲ್ಲಿ ಬರುತ್ತೀರೆಂದರೆ ಮೊದಲು ಇದನ್ನು ನೆನಪು ಮಾಡಿ. ನಾವು ಈಶ್ವರ ತಂದೆಯ ಸನ್ಮುಖದಲ್ಲಿ ಹೋಗುತ್ತೇವೆ. ಶಿವ ತಂದೆಯು ನಿರಾಕಾರನಾಗಿದ್ದಾರೆ ಅಂದ ಮೇಲೆ ಅವರ ಸನ್ಮುಖದಲ್ಲಿ ಹೇಗೆ ಹೋಗುವುದು? ಆದ್ದರಿಂದ ಆ ತಂದೆಯನ್ನ ನೆನಪು ಮಾಡಿ, ಮತ್ತೆ ಈ ತಂದೆಯ ಸನ್ಮುಖದಲ್ಲಿ ಬರಬೇಕಾಗಿದೆ. ಆ ತಂದೆಯೇ ಈ ರಥದಲ್ಲಿ ಕುಳಿತಿದ್ದಾರೆಂದು ನಿಮಗೆ ತಿಳಿದಿದೆ. ಈ ಶರೀರವಂತೂ ಪತಿತವಾಗಿದೆ. ಶಿವ ತಂದೆಯ ನೆನಪಿನಲ್ಲಿರದೆ ಯಾವುದೇ ಕೆಲಸವನ್ನ ಮಾಡುತ್ತೀರೆಂದರೆ ಪಾಪವಾಗಿ ಬಿಡುತ್ತದೆ. ನಾವು ಶಿವ ತಂದೆಯ ಬಳಿ ಹೋಗುತ್ತೇವೆ ಮತ್ತು ಇನ್ನೊಂದು ಜನ್ಮದಲ್ಲಿ ಬೇರೆ ಸಂಬಂಧಿಗಳು ಸಿಗುತ್ತಾರೆ. ಅಲ್ಲಿ ದೇವತೆಗಳ ಮಡಿಲಿನಲ್ಲಿ ಹೋಗುತ್ತೀರಿ. ಈ ಈಶ್ವರೀಯ ಮಡಿಲು ಒಂದೇ ಬಾರಿ ಸಿಗುತ್ತದೆ. ಬಾಯಿಂದ ಹೇಳುತ್ತಾರೆ, ಬಾಬಾ ನಾವು ತಮ್ಮವರಾಗಿ ಬಿಟ್ಟೆವು. ಇಂತಹವರು ಅನೇಕರಿದ್ದಾರೆ. ಯಾರು ಎಂದೂ ನೋಡಿಯೂ ಇರುವುದಿಲ್ಲ, ಹೊರಗಡೆ ಇರುತ್ತಾರೆ. ಆದರೆ ಬಾಬಾ ನಾವು ನಿಮ್ಮ ಮಡಿಲಿನ ಮಕ್ಕಳಾಗಿ ಬಿಟ್ಟಿದ್ದೇವೆ ಎಂದು ಬರೆಯುತ್ತಾರೆ. ಏಕೆಂದರೆ ಬುದ್ಧಿಯಲ್ಲಿ ಜ್ಞಾನವಿದೆ. ಆತ್ಮವೇ ಹೇಳುತ್ತದೆ, ನಾವು ಶಿವ ತಂದೆಯ ಮಕ್ಕಳಾಗಿ ಬಿಟ್ಟೆವು. ಇದಕ್ಕೆ ಮೊದಲು ನಾವು ಪತಿತರ ಮಡಿಲಿನಲ್ಲಿ ಮಕ್ಕಳಾಗಿದ್ದೆವು. ಭವಿಷ್ಯದಲ್ಲಿ ಪವಿತ್ರ ದೇವತೆಗಳ ಮಡಿಲಿನಲ್ಲಿ ಹೋಗುತ್ತೇವೆ. ಈ ಜನ್ಮವು ದುರ್ಲಭವಾಗಿದೆ. ನೀವು ವಜ್ರ ಸಮಾನವಾಗಿ ಇಲ್ಲಿ ಸಂಗಮ ಯುಗದಲ್ಲಿಯೇ ಆಗುತ್ತೀರಿ. ಸಂಗಮ ಯುಗವೆಂದು ಯಾವುದೇ ಆ ನೀರಿನ ಸಾಗರ ಮತ್ತು ನದಿಗಳಿಗೆ ಹೇಳುವಂತಹದ್ದಲ್ಲ. ರಾತ್ರಿ ದಿನದ ಅಂತರವಿದೆ. ಬ್ರಹ್ಮಪುತ್ರ ನದಿಯು ಎಲ್ಲದಕ್ಕಿಂತ ದೊಡ್ಡ ನದಿಯಾಗಿದೆ. ಅದು ಸಾಗರದಲ್ಲಿ ಮಿಲನವಾಗುತ್ತದೆ. ನದಿಗಳು ಹೋಗಿ ಸಾಗರದಲ್ಲಿ ಸೇರುತ್ತವೆ. ನೀವು ಸಹ ಸಾಗರನಿಂದ ಹೊರಟಿರುವ ಜ್ಞಾನ ನದಿಗಳಾಗಿದ್ದೀರಿ. ಜ್ಞಾನಸಾಗರ ಶಿವ ತಂದೆಯಾಗಿದ್ದಾರೆ. ಎಲ್ಲದಕ್ಕಿಂತ ದೊಡ್ಡ ನದಿ ಬ್ರಹ್ಮಪುತ್ರ ನದಿಯಾಗಿದೆ. ಇವರ ಹೆಸರು ಬ್ರಹ್ಮನೆಂದೇ ಆಗಿದೆ. ಸಾಗರನಿಂದ ಇವರ ಎಷ್ಟೊಂದು ಮೇಳವಾಗುತ್ತದೆ. ನದಿಗಳು ಎಲ್ಲಿಂದ ಹೊರಡುತ್ತವೆ ಎಂದು ನಿಮಗೂ ತಿಳಿದಿದೆ. ಸಾಗರನಿಂದಲೇ ಹೊರಬರುತ್ತವೆ, ನಂತರ ಸಾಗರದಲ್ಲಿಯೇ ಸೇರುತ್ತವೆ. ಸಾಗರದಿಂದ ಸಿಹಿ ನೀರನ್ನ ತೆಗೆದುಕೊಳ್ಳುತ್ತೇವೆ. ಸಾಗರನ ಮಕ್ಕಳು ಮತ್ತೆ ಸಾಗರವನ್ನ ಹೋಗಿ ಸೇರುತ್ತವೆ. ನೀವು ಸಹ ಜ್ಞಾನ ಸಾಗರನಿಂದ ಹೊರಟಿದ್ದೀರಿ ಮತ್ತೆ ಎಲ್ಲರೂ ಸಹ ಅಲ್ಲಿಯೇ ಹೋಗುತ್ತೀರಿ. ಇಲ್ಲಿ ತಂದೆಯೂ ಇರುತ್ತಾರೆ, ಅಲ್ಲಿ ನೀವಾತ್ಮಗಳು ಸಹ ಇರುತ್ತೀರಿ. ಜ್ಞಾನ ಸಾಗರನೇ ಬಂದು ನಿಮ್ಮನ್ನ ಪವಿತ್ರ ಮಧುರರನ್ನಾಗಿ ಮಾಡುತ್ತಾರೆ. ಆತ್ಮವು ಈಗ ಉಪ್ಪಿನ ಸಮಾನ ಆಗಿಬಿಟ್ಟಿದೆ. ಅದನ್ನ ತಂದೆಯು ಮಧುರವನ್ನಾಗಿ ಮಾಡುತ್ತಾರೆ. ಇದರಿಂದ ಪಂಚವಿಕಾರಗಳ ಚೀಚಿ ಉಪ್ಪು ನಿಮ್ಮಿಂದ ಹೊರಟು ಹೋಗುತ್ತದೆ. ಆಗ ನೀವು ತಮೋ ಪ್ರಧಾನರಿಂದ ಸತೋ ಪ್ರಧಾನರಾಗಿ ಬಿಡುತ್ತೀರಿ. ಆದ್ದರಿಂದ ತಂದೆಯು ಬಹಳ ಪುರುಷಾರ್ಥ ಮಾಡಿಸುತ್ತಾರೆ. ನೀವು ಸ್ವರ್ಗದಲ್ಲಿದ್ದಾಗ ಎಷ್ಟು ಸತೋ ಪ್ರಧಾನರಾಗಿದ್ದೀರಿ?
ಈಗಂತೂ ಸಂಪೂರ್ಣ ಕೊಳಕಾಗಿ ಬಿಟ್ಟಿದ್ದೀರಿ. ರಾವಣನು ನಿಮ್ಮನ್ನ ಹೇಗೆ ಮಾಡಿಬಿಟ್ಟಿದ್ದಾನೆ? ಇದು ವಜ್ರ ಸಮಾನ ಜನ್ಮವಾಗಿದೆ ಎಂಬುದು ಭಾರತದಲ್ಲಿಯೇ ಗಾಯನವಿದೆ. ತಂದೆಯು ತಿಳಿಸುತ್ತಾರೆ, ಮಕ್ಕಳೇ, ನೀವು ಕವಡೆಗಳ ಹಿಂದೆ ಹೇಗೆ ತಲೆ ಕೆಡಿಸಿಕೊಳ್ಳುತ್ತೀರಿ? ಕವಡೆಗಳು ಸಹ ನಿಮಗೆ ಹೆಚ್ಚಿಗೆ ಬೇಕಿಲ್ಲ. ಬಡವರೇ ಇದನ್ನ ಬಹುಬೇಗನೆ ತಿಳಿದುಕೊಳ್ಳುತ್ತಾರೆ. ಸಾಹುಕಾರರಾದರೆ ನಮಗೆ ಇಲ್ಲಿಯೇ ಸ್ವರ್ಗವಿದೆ ಎಂದು ಹೇಳುತ್ತಾರೆ. ಆದರೆ ಮಕ್ಕಳಿಗೆ ತಿಳಿದಿದೆ, ಯಾರೆಲ್ಲ ಮನುಷ್ಯ ಮಾತ್ರರಿದ್ದಾರೆಯೋ ಎಲ್ಲರದು ಈ ಸಮಯದಲ್ಲಿ ಕವಡೆಯ ಸಮಾನವಾದ ಜನ್ಮವಾಗಿದೆ. ನಾವು ಸಹ ಮೊದಲು ಅದೇ ರೀತಿ ಇದ್ದೆವು. ಈಗ ತಂದೆಯು ನಮ್ಮನ್ನ ಎಷ್ಟು ಶ್ರೇಷ್ಠರನ್ನಾಗಿ ಮಾಡುತ್ತಾರೆ. ಲಕ್ಷ್ಯವಂತೂ ಇದೆಯಲ್ಲವೇ, ನಾವು ನರನಿಂದ ನಾರಾಯಣನಾಗುತ್ತೇವೆ. ಭಾರತವು ಈಗ ಕವಡೆಯ ಸಮಾನ ಕಂಗಾಲವಾಗಿದೆಯಲ್ಲವೇ? ಇದನ್ನ ಭಾರತವಾಸಿಗಳೇ ತಿಳಿದುಕೊಂಡಿಲ್ಲ. ನೀವಿಲ್ಲಿ ಎಷ್ಟು ಸಾಧಾರಣ ಅಬಲೆಯರಿದ್ದೀರಿ. ಯಾರಾದರೂ ಹಿರಿಯ ವ್ಯಕ್ತಿಗಳು ಬಂದರೆ ಅವರಿಗೆ ಇಲ್ಲಿ ಕುಳಿತುಕೊಳ್ಳುವುದಕ್ಕೂ ಇಷ್ಟವಾಗುವುದಿಲ್ಲ. ಎಲ್ಲಿ ದೊಡ್ಡ ದೊಡ್ಡ ಗುರುಗಳು ಸನ್ಯಾಸಿಗಳಿರುತ್ತಾರೆಯೋ ಅಲ್ಲಿಗೆ ಹೋಗಿ ಕುಳಿತುಕೊಳ್ಳುತ್ತಾರೆ. ಆದ್ದರಿಂದ ತಂದೆಯೂ ಸಹ ಹೇಳುತ್ತಾರೆ, ನಾನು ಬಡವರ ಬಂಧುವಾಗಿದ್ದೇನೆ, ಭಗವಂತನು ಬಡವರ ರಕ್ಷಣೆ ಮಾಡುತ್ತಾರೆಂದು ಹೇಳುತ್ತಾರೆ. ನೀವೀಗ ತಿಳಿದುಕೊಂಡಿದ್ದೀರಿ ನಾವು ಎಷ್ಟೊಂದು ಸಾಹುಕಾರರಾಗಿದ್ದೆವು, ಈಗ ಪುನಃ ಆಗುತ್ತೇವೆ. ತಂದೆಯೂ ಸಹ ಬರೆಯುತ್ತಾರೆ, ಮಕ್ಕಳೇ, ನೀವು ಪದ್ಮಾ ಪದಂಪತಿಗಳಾಗುತ್ತೀರಿ. ಅಲ್ಲಿ ಯಾವುದೇ ಹೊಡೆದಾಟಗಳಿರುವುದಿಲ್ಲ. ಇಲ್ಲಿ ನೋಡಿ, ಹಣದ ಹಿಂದೆ ಎಷ್ಟೊಂದು ಹೊಡೆದಾಟಗಳಾಗುತ್ತವೆ, ಎಷ್ಟೊಂದು ಲಂಚ ತೆಗೆದುಕೊಳ್ಳುತ್ತಾರೆ. ಹಣವಂತೂ ಮನುಷ್ಯರಿಗೆ ಬೇಕಲ್ಲವೇ? ಆದರೆ ನಿಮ್ಮ ಖಜಾನೆಯನ್ನ ಸಂಪನ್ನ ಮಾಡಿಬಿಡುತ್ತಾರೆ. ಅರ್ಧ ಕಲ್ಪಕ್ಕಾಗಿ ಎಷ್ಟು ಬೇಕೋ ಅಷ್ಟು ಹಣವನ್ನ ತೆಗೆದುಕೊಳ್ಳಿ. ಆದರೆ ಸಂಪೂರ್ಣ ಪುರುಷಾರ್ಥ ಮಾಡಿ. ಇದರಲ್ಲಿ ನಿರ್ಲಕ್ಷ್ಯ ಮಾಡಬೇಡಿ. ಫಾಲೋ ಫಾದರ್ ಎಂದು ಹೇಳಲಾಗುತ್ತದೆಯಲ್ಲವೇ? ನೀವು ತಂದೆಯನ್ನ ಅನುಸರಿಸಿದ್ದೆ ಆದರೆ ಹೋಗಿ ಈ ರೀತಿ ದೇವತೆಗಳಾಗುತ್ತೀರಿ. ನರನಿಂದ ನಾರಾಯಣ, ನಾರಿಯಿಂದ ಶ್ರೀಲಕ್ಷ್ಮಿ. ಇದು ಬಹಳ ದೊಡ್ಡ ಪರೀಕ್ಷೆಯಾಗಿದೆ. ಇದರಲ್ಲಿ ಸ್ವಲ್ಪವೂ ನಿರ್ಲಕ್ಷ್ಯ ಮಾಡಬಾರದು. ತಂದೆಯು ಶ್ರೀಮತವನ್ನ ಕೊಡುತ್ತಾರೆ ಅಂದ ಮೇಲೆ ಅದರ ಅನುಸಾರವಾಗಿ ನಡೆಯಬೇಕು. ಕಾಯಿದೆ ಕಾನೂನಿನ ಉಲ್ಲಂಘನೆ ಮಾಡಬಾರದು. ಶ್ರೀಮತದಿಂದಲೇ ನೀವು ಶ್ರೇಷ್ಠರಾಗುತ್ತೀರಿ. ಇದು ಬಹಳ ದೊಡ್ಡ ಗುರಿಯಾಗಿದೆ. ತಮ್ಮ ಪ್ರತಿನಿತ್ಯದ ಖಾತೆಯ ನೀಡಿ, ಸಂಪಾದನೆಯಾಯಿತೆ ಅಥವಾ ನಷ್ಟವಾಯಿತೆ. ತಂದೆಯನ್ನ ಎಷ್ಟು ನೆನಪು ಮಾಡಿದೆನು, ಎಷ್ಟು ಜನರಿಗೆ ಮಾರ್ಗವನ್ನ ತಿಳಿಸಿದೆನು. ನೀವು ಮಕ್ಕಳು ಕುರುಡರಿಗೆ ಊರುಗೋಲಾಗಿದ್ದೀರಲ್ಲವೇ? ನಿಮಗೆ ಈ ಜ್ಞಾನದ ಮೂರನೇ ನೇತ್ರವೂ ಸಿಗುತ್ತದೆ. ಒಳ್ಳೆಯದು. ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತಾ ಪಿತಾ ಬಾಪ್ದಾದರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ. ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ. ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳು ಮಾಡುವ ಸವಿ ನೆನಪು ಪ್ರೀತಿ ಹಾಗೂ ನಮಸ್ತೆ. ಧಾರಣೆಗಾಗಿ ಮುಖ್ಯ ಸಾರ, ಹೇಗೆ ತಂದೆಯು ಮಧುರರಾಗಿದ್ದಾರೆ ಹಾಗೆಯೇ ಮಧುರರಾಗಿ ಎಲ್ಲರಿಗೂ ಸುಖ ಕೊಡಬೇಕು. ಯಾವುದೇ ಅಕರ್ತವ್ಯ ಕಾರ್ಯವನ್ನ ಮಾಡಬಾರದು. ಸರ್ವಶ್ರೇಷ್ಠ ಕಲ್ಯಾಣದ ಕಾರ್ಯವನ್ನೇ ಮಾಡಬೇಕು. ಸೆಕೆಂಡ್ ಪಾಯಿಂಟ್, ಕವಡೆಗಳ ಹಿಂದೆ ತಲೆ ಕೆಡಿಸಿಕೊಳ್ಳಬಾರದು. ಪುರುಷಾರ್ಥ ಮಾಡಿ ತಮ್ಮ ಜೀವನವನ್ನ ವಜ್ರ ಸಮಾನ ಮಾಡಿಕೊಳ್ಳಬೇಕು. ಇದರಲ್ಲಿ ನಿರ್ಲಕ್ಷ್ಯ ಮಾಡಬಾರದು. ಇಂದಿನ ವರದಾನ, ಸವಾಲು ಮತ್ತು ಪ್ರಯೋಗದಲ್ಲಿ ಸಮಾನತೆಯ ಮುಖಾಂತರ ಸ್ವಯಂ ನನ್ನ ಪಾಪಗಳಿಂದ ಸುರಕ್ಷಿತವಾಗಿಟ್ಟುಕೊಳ್ಳುವಂತಹ ವಿಶ್ವ ಸೇವಾಧಾರಿ ಭವ. ವರದಾನದ ವಿವರ, ತಾವು ಮಕ್ಕಳು ಏನು ಸವಾಲು ಹಾಕುವಿರಿ ಆ ಸವಾಲು ಮತ್ತು ಪ್ರಾಯೋಗಿಕ ಜೀವನದಲ್ಲಿ ಸಮಾನತೆ ಇರಲಿ. ಇಲ್ಲದೆ ಹೋದರೆ ಪುಣ್ಯ ಆತ್ಮನ ಬದಲಿಗೆ ಹೊರೆ ಹೊತ್ತಿರುವ ಆತ್ಮ ಆಗಿ ಬಿಡುತ್ತೀರಿ. ಈ ಪಾಪ ಮತ್ತು ಪುಣ್ಯದ ಗತಿಯನ್ನ ಅರಿತು ಸ್ವಯಂ ಸುರಕ್ಷಿತವಾಗಿಟ್ಟುಕೊಳ್ಳಿ. ಏಕೆಂದರೆ ಸಂಕಲ್ಪದಲ್ಲಿಯೂ ಸಹ ಯಾವುದೇ ವಿಕಾರದ ಬಲಹೀನತೆ, ವ್ಯರ್ಥ ಮಾತು, ವ್ಯರ್ಥ ಭಾವನೆ, ದ್ವೇಷ ಅಥವಾ ಈರ್ಷೆಯ ಭಾವನೆ ಪಾಪದ ಖಾತೆಯನ್ನು ಹೆಚ್ಚಿಸುತ್ತದೆ. ಆದ್ದರಿಂದ ಪುಣ್ಯಾತ್ಮ ಭವದ ವರದಾನದ ಮುಖಾಂತರ ಸ್ವಯಂ ಸುರಕ್ಷಿತವಾಗಿಟ್ಟುಕೊಂಡು ವಿಶ್ವ ಸೇವಾಧಾರಿಗಳಾಗಿ ಸಂಘಟಿತ ರೂಪದಲ್ಲಿ ಏಕಮತ ಏಕರಸ ಸ್ಥಿತಿಯ ಅನುಭವ ಮಾಡಿಸಿ. ಸ್ಲೋಗನ್, ಪವಿತ್ರತೆಯ ಜ್ಯೋತಿಯನ್ನ ನಾಲ್ಕು ಕಡೆ ಬೆಳಗಿಸಿ, ಆಗ ತಂದೆಯನ್ನ ಸಹಜವಾಗಿ ನೋಡಲು ಸಾಧ್ಯ. ಒಳ್ಳೆಯದು. ಓಂ ಶಾಂತಿ.